ಹುಡುಗಿ ಆಗಿರೋದ್ರಿಂದ ಏನ್ ಅಡ್ವಾಂಟೇಜ್? ನಾವು ಕೆಲ್ಸಕ್ಕೆ ಹೋಗ್ಬೋದು, ಇಲ್ಲದೇ ಬಾಯ್ಸ್ ಕ್ಯಾನ್ ಟೇಕ್ ಕೇರ್ ಫಾರ್ ಅಸ್. ಅಷ್ಟೇ, ಹಾ ಇದು ಲಾಜಿಕ್. ಹಾ ಏನ್ ಹೇಳಿ, ಏ ಇಲ್ಲ ವ್ಯಾಲಿಡ್ ವ್ಯಾಲಿಡ್ ಲಾಜಿಕ್ ಅಲ್ಲ, ಪ್ಲಾನ್ ಇದು. ಹಾ ನೆಕ್ಸ್ಟ್, ನಾವು ಓದಿದ್ರೇನೆ ಓಕೆ, ಓದಿಲ್ಲ ಅಂದ್ರೆ ಕೊಡಿ ಒಂದ್ 10 ಪ್ಯಾಕೆಟ್ ಕೊಡಿ. ಮಾರ್ಕೆಟ್ನಲ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಬಿಡಿ, 7 ರೂಪಾಯಿ ಟೊಮೆಟೊ ಕೆಚಪ್ ಬಳಸಿ 200 ರೂಪಾಯಿ ಉಳಿಸಿ. ಇನ್ಮುಂದೆ ಟೊಮೆಟೊ ಕೆಚಪ್ ರೇಟ್ ಕೂಡ ಗಗನಕ್ಕೆ ಇರ್ಬೋದು, ಏನಕ್ಕೂ ಸ್ಟೋರ್ ಮಾಡ್ಕೊಂಡ್ಬಿಡಿ. ಕೈ ಮೇಲ್ ಮಾಡ್ರಿ. ದಯವಿಟ್ಟು ನಿಮ್ ಮಗನಿಗೆ ಟಿವಿ ಬರೋ ಕ್ವಿಜ್ ಕಾಂಪಿಟೇಷನ್ ತೋರಿಸ್ಬೇಕು. ಒಂದ್ ಪ್ರಶ್ನೆಗೆ 4 ಆಪ್ಷನ್ ಕೊಡ್ತಾರಲ್ಲ ಅದು. ಓ ಅದಾ, ಈಗ ಏನಾಯ್ತು ಮೇಡಮ್? ಅವರೇ ಏನಾಯ್ತಾ, ನಿನ್ನ ತಂದೆಯ ಹೆಸರು ಏನು ಅಂತ ಕೇಳಿದ್ರೆ 4 ಆಪ್ಷನ್ ಕೊಡಿ ಮೇಡಮ್ ಅಂತಾನೆ. ತುತ್ತು ಹೊಟ್ಟೆಗೆಂದಿರ್ತೀರಾ ನೀವು? ನೀನ್ ಮಾಡಾಕಿದ್ದು ಸುಮ್ಮಕ್ಕೋ, ಡಿಸ್ಟರ್ಬ್ ಮಾಡಬೇಡ, ನಂಗೆ ನಿದ್ದೆ ಬರಕತ್ತದ. ಯಾಕ ತಂಡ ಹಿಡ್ದ ನಾನು ಹಚ್ಕೊಂಡ್ರೆ ಬಕ್ಕು ಅಪ್ಪ. ತುತ್ತು ತುತ್ತು
ನಿಮ್ ಜೊತೆ ಮಲ್ಕೊಳ್ಳೋದು ಒಂದೇ, ರೈಲ್ ಕಂಬಿ ಮೇಲೆ ಮಲ್ಕೊಳ್ಳೋದು ಒಂದೇ, ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ. ರೀ, ಒಂದು ಬಾಯಿಂದ ಮಂತ್ರ ಹೇಳಿ, ಅದನ್ ಬಿಟ್ಟು ಹಿಂದೆಯಿಂದ ಮಂತ್ರ ಹೇಳಿದ್ರೆ ದೇವರು ಮನೆ ಬಿಟ್ಟು ಓಡೋಗ್ತಾನೆ. ಏ, ನಾ ಎಲ್ಲಿಂದ ಮಂತ್ರ ಹೇಳ್ತೀನಿ, ನಿನಗೆ ಅದಕ್ಕೆ ಬೇಕು? ದೇವ್ರು ಕೊಟ್ಟು ಪೀಪೆ ಅದು, ಊದಲಿಲ್ಲ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೀಳಂಗಿಲ್ಲ. ದೇವ್ರು ಯಾರಿಗೆ ವರ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ ಕಾಟಕ್ಕೆ ಕೊಟ್ಟೆ ಕೊಡ್ತಾನೆ. ಕೊಡ್ಬೇಕು, ಯಾಕಂದ್ರೆ ಆರ್ ಇಂಚಿಗೆ ಪೂಜೆ ಮಾಡಿರ್ತೀವಿ ನಾವು. ಹೋಗ ಹೋಗ, ಚಾ ಮಾಡ, ಆಫೀಸ್ಗೆ ಹೋಗ್ಬೇಕು ನಾನು. ಆಫೀಸ್ ಟೈಮ್ ಆಗ್ಯದ, ಪ್ಯಾಂಟ್ ಶರ್ಟ್ ಎಲ್ಲ ತೆಗೆದುಡು. ತಿನ್ನಕ್ಕೂ ಬಿಡಲ್ವಲ್ರಿ ನೀವು, ಅಸಹ್ಯ. ಏ, ನಾನೇನ್ ಮಾಡ್ಲಿ, ಅದೆಲ್ಲ ಪ್ರಕೃತಿ ನಿಯಮ. ದೇವ್ರು ಪಿಪಿ ಕೊಟ್ಟಿರ್ತಾನ, ಊದ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತಾ? ಏ ಗಾಯಿ, ಗಾಯತ್ರಿ. ಏನ್ರಿ? ಆಫೀಸ್ ಕೊಂಟಿನಿ, ಸಂಜೆ ಜಲ್ದಿ ಬರ್ತೀನಿ, ಏನಾರ ತರ್ಬೇಕೇನ? ಸಾರಿ, ಪಾನಿಪುರಿ ತಗೊಂಬನ್ನಿ. ಜನ್ಮದಲ್ಲಿ ಉತ್ತಾರ ಆಗಲ್ಲ. ಬಿಟ್ರು 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 ಅಂತಿದ್ದಲ್ಲ ಗ್ಯಾಸ್ನ, ನಾನೇನೋ ಅನ್ಕೊಂಡಿದ್ದೆ. ನೀವೇನ್ ಅನ್ಕೊಂಡಿದ್ರಿ? ನಾನು ಅದನ್ನ ಅನ್ಕೊಂಡಿದ್ದೆ. ಆದ್ರೆ ಹೊಟ್ಟೆಗೆ ಏನ್ರಿ ತಿಂತೀರಾ? ಪಾಪ ನಿಮ್ ಹೆಂಡತಿ ಅದೆಷ್ಟು ತಡ್ಕೊಂತಾರೋ ಏನೋ. ಲೇ ದೋಸ್ತ, ಹೂಸ್ ಬಿಡುದು ಒಂದ್ ಕಲೆ ಐತಿ. ದೊಡ್ಡೋರು ಒಂದ್ ಗಾದೆ ಮಾತ ಹೇಳ್ಯಾರ, ಢರ್ರಂ ಭುರ್ರಂ ಭಯಂ ನಾಸ್ತಿ, ಕುಯ್ಯಂ ಪುಯ್ಯಂ ಮಧ್ಯಮಂ, ದುಸ್ಸಾಕಾರಂ ಮಹಾಘೋರಂ, ನಿಶಬ್ದಂ ಪ್ರಾಣ ಸಂಕಟಂ. ಲೇ ಮಗನ, ನಾ ಹೂಸ್ ಬಿಟ್ರು ಬಹಳ ಗರ್ವದಿಂದ ಬಿಡ್ತೀನಿ, ನಿಮ್ಮಂಗ ಅಸಹ್ಯ ಪಟ್ಕೊಳ್ಳೋದಿಲ್ಲ. ಗುರುಗಳೇ, ನಾನು ಇನ್ಮೇಲಿಂದ ಗರ್ವದಿಂದ ಬಿಡ್ತೀನಿ. ಲೇ ಗರ್ವದಿಂದ ಬಿಡು, ಭಯದಿಂದ ಬಿಡು, ಬಿಡು ಮುಂದ ಸ್ವಲ್ಪ ಸೌಂಡ್ ಮಾಡಿಬಿಡು. ಸೌಂಡ್ಲೆಸ್ ಮಾಡಿ ಬಿಟ್ಟಂದ್ರ ಮೊದಲ ಆಫೀಸ್ನಾಗ ಇಬ್ರು ಇರ್ತಾರಂತಿ, ಅತ್ತಿಗಿತ್ತಾರ. ತುಳಸಿ ಪ್ರಸಾದ್ ಅವ್ರೆ, ನೀವಿಷ್ಟೊತ್ತು ಮಾತಾಡಿದ್ದು ಮಹಾಭಾರತನ ಲಿಟೋಗ. ಸರ್, ನೀವ್ ಇವಾಗ ನನ್ಗೆ ಡಿವೋರ್ಸ್ ಕೊಡಿಸ್ತೀರ ಅಲ್ವೋ? ಏ ಸುಮ್ನೆ ಇರಮ್ಮ, ಡಿವೋರ್ಸ್ ಕೊಡ್ಸೋದಕ್ಕೆ ಅಂತಾನೆ ನನ್ನ ಲಾಯರ್ ಆಫೀಸ್ ಇಟ್ಕೊಂಡಿರೋದು. ಹೆಚ್ಚಲ್ಲ, ಅಲ್ಲಿ ಡಿವೋರ್ಸ್ ಅಪ್ಲಿಕೇಶನ್ ಫಾರ್ಮ್ ಇದೆ, ಎತ್ಕೊಡಮ್ಮ. ಎದ್ದೋಗ್ ತಗೋ.